ಅದು ನಮ್ಮ ಆಫೀಸ್ ಪ್ರಾಪರ್ಟಿ ಅಲ್ಲ. ಹೌದು, ತಿಂಗಳು ಅಥವಾ ಬಾಡಿಗೆ ಏನೋ ಒಂದ್ ಕಡೆಯಿಂದ ಬಂತು, ಬಾಡಿಗೆಯನ್ನ ಕೊಡೋದಿಕ್ಕೂ ಕೂಡ ರೆಡಿ. ಯಾರ ಮೂರ್ಖರು ಹೇಳಿರ್ಬೇಕು, ನನಗೆ ಗೊತ್ತಿಲ್ಲ. ಯಾರಿಗೆ ಬೇಕು ಅಂತ ಏನಾರ ಈಗ ನೀವ್ ಹೇಳಕ್ ಬರ್ತಾರೆ, ಅವ್ರಿಗೆ ಬೇಕು ಅಂತ ಕೇಳಿದ್ರೆ ಅವ್ರು ಬೇಕಾದ್ರೆ ನಮ್ಗೆ ತಿಳಿಸ್ತಾರೆ. ನಾನ್ ತಿಳಿಸಿದ್ರೆ ನಾನು ಇಲ್ಲೇ ಫೋನ್ ಮಾಡಿ ಹೇಳ್ತೀನಿ, ಖಾಲಿ ಮಾಡಿ ಅಂತ. ಓಕೆ, ಅಂದ್ರೆ 2008ರಲ್ಲೂ ಕೂಡ ಅದೇ ಒಂದು ನಿವಾಸದಲ್ಲಿ ಇದ್ರು ಬಿ ಎಸ್ ಯಡಿಯೂರಪ್ಪ ಅವರು. ಮೇಡಮ್, ಈಗ ಇಡೀ ರಾಜ್ಯನೇ ಅವ್ರದ್ದು, ಬಿಲ್ಡಿಂಗ್ ಕೊಡಲ್ಲ ಅಂತ ಹೇಳಕ್ ಆಗ್ತದ? ಅವ್ರು ಕೇಳಿದ್ರೆ ಕೊಡ್ತೀನಿ. ಅಂದ್ರೆ ನಾಲ್ಕು ಡ್ರೆಸ್ ಬಟ್ಟೆ ಆಯ್ತಾ, ಒಂದ್ ಬ್ರಷ್, ಒಂದ್ ಟೂತ್ ಪೇಸ್ಟ್, ನಮ್ಮ ಹುಡುಗರು ಕೇಳಿದ್ರೆ ಖಾಲಿ ಮಾಡ್ಕೊಂಡು. ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಏನು ಮಾಹಿತಿ ನಿಮಗೆ ಕೊಟ್ಟಿಲ್ಲ? ನನಗೆ ಯಾರು ಕೊಟ್ಟಿಲ್ಲ, ಇಲ್ಲ ಯಾವ ಒತ್ತಡನು ಹಾಕಿಲ್ಲ. ನೀವು ನನ್ಗೆ ಅದ್ ಗಮನಕ್ಕೆ ಬಂದ್ರೆ ಕೊಡೋಣ, ಅದ್ರಲ್ಲಿ ಏನೈತೆ? ಪಾಪ ಅವ್ರಿಗೆ ಅದೃಷ್ಟ ಆದ್ರಂದ್ರೆ ಒಳ್ಳೇದಾಗಿ. ಹಂಗಾದ್ರೂ ಎಲ್ಲ ಭಿನ್ನಮತನು ಶಮನ ಆಗಿ ಮೂರು ವರ್ಷ ಇನ್ ಏಳು ತಿಂಗಳು ಅವರೇ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಜನಕ್ಕೆ ಒಳ್ಳೇದ್ ಬಯಸ್ಲಿ. ಓಕೆ, ಹಾಗಾಗಿ ಒಂದ್ ವೇಳೆ ಕೇಳಿದ್ರೆ ಕೊಡೋದಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿ. ಸೋ ಮಚ್ ಮಹೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.